ಸೊ ಚರ್ಚೆಯನ್ನು ಮಾಡೋಣ ನನ್ನ ಜೊತೆಗೆ ಅತಿಥಿಗಳಿದ್ದಾರೆ ಮೊದಲೇದಾಗಿ ಇಂದ ಅನಿಲ್ ಕುಮಾರ್ ಇದ್ದಾರೆ ವಕ್ತಾರು ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು ಬಿಜೆಪಿಯಿಂದ ಮೋಹನ್ ವಿಶ್ವ ಅವರಿದ್ದಾರೆ ವಕ್ತಾರು ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು ಜೆ ಡಿ ಎಸ್ನಿಂದ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ಗಂಗಾಧರ ಮೂರ್ತಿ ಅವರಿದ್ದಾರೆ ನ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಏನು ಗಂಗಾಧರ ಮೂರ್ತಿಯವರೇ ಈ ರೀತಿಯಾದಂಥ ಶಬ್ದಗಳು ಸ್ವಲ್ಪ ಅತಿರೇಕಕ್ಕೆ ಹೋಗ್ತಾ ಇದೆ ಅಂತ ಅನಿಸುತ್ತಾ ಅಥವಾ ಇನ್ನೂ ಆ ಲೆವೆಲಿಗೆ ಹೋಗಿಲ್ಲ ಅಂತಾನ ಇಲ್ಲ ಮೊದಲನೇದಾಗಿ ಕರ್ನಾಟಕದ ರಾಜಕಾರಣನ ಭಾಳ ವರ್ಷಗಳಿಂದ ನೋಡ್ಕೊಂಬಂದಿರತಕ್ಕಂಥ ಯಾರೂ ಕೂಡ ಈ ಭಾಷೆಗಳನ್ನು ಯಾವುದೇ ನಾಯಕರು ಮಾತಾಡಿರಲಿ ಈ ಭಾಷೆಗಳನ್ನು ಎಂಡೋಸ್ ಮಾಡಲ್ಲ ಇಂಥೆಂಥ ಮಹಾನ್ ನಾಯಕರುಗಳು ಹುಟ್ಟಿರ್ತಕ್ಕಂಥ ಮಹಾನ್ ನಾಯಕರುಗಳು ಈ ರಾಜ್ಯವನ್ನು ಆಳಿರ್ತಕ್ಕಂಥ ದೊಡ್ಡ ಕೀರ್ತಿ ಇದೆ ಕರ್ನಾಟಕಕ್ಕೆ ಕೆಂಗಲ್ ಹನುಮಂತಯ್ಯನವರಿಂದ ಹಿಡಿದು ನಿಜಲಿಂಗಪ್ಪನವರಿಂದ ಹಿಡ್ದು ದೇವೇಗೌಡರಿಂದ ಹಿಡ್ದು ರಾಮಕೃಷ್ಣ ಹೆಗಡೆ ಪಟೇಲ್ರು ಎಂ ಪಿ ಪ್ರಕಾಶು ಭಾಳ ದೊಡ್ಡ ದೊಡ್ಡ ಬಸುಲಿಂಗಪ್ಪ ಅವರು ಭಾಳ ಜನ ದೊಡ್ಡ ದೊಡ್ಡ ಲೀಡರ್ಗಳು ಬೆಳೆದು ಹೋದಂಥ ರಾಜ್ಯ ಮತ್ತು ಈ ರಾಜ್ಯವನ್ನು ದೇಶದಲ್ಲಿ ಸುಸಂಸ್ಕೃತ ರಾಜ್ಯ ಸಂಭಾವ್ಯ ರಾಜ್ಯ ಎಲ್ಲರಿಗೂ ಗೌರವ ಕೊಡುವಂಥ ರಾಜ್ಯ ಅಂತ ಹೇಳಿ ಹೆಸರು ಪಡ್ಕೊಂಡಂಥ ರಾಜ್ಯ ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ನಾಯಕರುಗಳು ನಡ್ಕೊತಾ ಇರೋ ಭಾಷೆಗಳು ಬ ಭಾಷೆಯ ಬಳಕೆ ಯಾಕೆ ಮಾಡ್ತಿದ್ದಾರೋ ಗೊತ್ತಿಲ್ಲ ಬಟ್ ಯಾರೇ ಮಾಡಿದರೂ ಕೂಡ ತಪ್ಪೆ ನಾನು ಬಯಸೋದೇನು ಅಂತಂದರೆ ಖಂಡಿತವಾಗ್ಲೂ ಕರ್ನಾಟಕ ರಾಜಕಾರಣ ಇಷ್ಟೊಂದು ಕೆಟ್ಟ ಭಾಷೆಗಳ ಪ್ರಯೋಗದ ಮತ್ತು ಕೆಟ್ಟ ರಾಜಕಾರಣದ ನಡೆಯನ್ನು ಕಾಣಬಾರ್ದು ಯಾಕೆ ಅಂತಂದರೆ ಮುಂದಿನ ದಿನಗಳಲ್ಲಿ ನಮ್ಮಂಥ ಯುವಕರಿಗೆ ಒಂದು ದೊಡ್ಡ ದಾರಿಯನ್ನು ಹಾಕ್ಕೊಟ್ಟು ಹೋಗಬೇಕು ಕರ್ನಾಟಕ ಯಾವ ರೀತಿ ನಡಿ ನಡ್ಕೋಬೇಕು ರಾಜಕಾರಣದಲ್ಲಿ ಅನ್ನೋದನ್ನು ಹಾಕ್ಕೊಟ್ಟು ಹೋಗಬೇಕು ಅಂದರೆ ಇತ್ತೀಚಿನ ಕೆಲವಾರು ವರ್ಷಗಳ ಹಲವಾರು ರಾಜಕೀಯ ಬದಲಾವಣೆಗಳಿಂದ ಹಲವಾರು ರಾಜಕೀಯ ಅಧಿಕಾರಕ್ಕೋಸ್ಕರ ನಡೀತಾ ಇರ್ತಕ್ಕಂಥ ರಾಜಕಾರಣದಲ್ಲಿ ಈ ಥರದ್ದೆಲ್ಲವೂ ಆಗೋಕ್ಕೆ ಸಾಧ್ಯತೆಗಳಿದ್ದಾವೆ ಯಾವಾಗ ಹಣ ಮತ್ತು ಜಾತಿ ಹೋಗ್ತಾ ಇದೆ ಅಂತ ಹೇಳಿದೆ ಯಾಕ ಯಾವಾಗ ಹಣ ಮತ್ತು ಜಾತಿ ಎರಡು ಬಹಾ ಪ್ರಭಾವ ಬೀರುವಂಥ ಸಂದರ್ಭದಲ್ಲಿ ಚುನಾವಣೆಗಳಲ್ಲಿ ಮತ್ತು ರಾಜಕೀಯದಲ್ಲಿ ಈ ಥರದ ಸಂದರ್ಭಗಳು ಜಾಸ್ತಿ ಆಗ್ತಿದ್ದಾವೆ ಯಾಕೆ ಅಂತಂದರೆ ಹಣನೇ ಪ್ರಾಮುಖ್ಯತೆ ಆಗಿದೆ ಮತ್ತು ಜಾತಿನೇ ಪ್ರಾಮುಖ್ಯ ಆಗಿದೆ ಸಭ್ಯರು ಮತ್ತು ಸುಸಂಸ್ಕೃತರು ಮತ್ತು ಯಾರಾದರೂ ಸಂಭಾವ್ಯ ಭಾಷೆಗಳಿಟ್ಟುಕೊಂಡು ಓದು ಓದ್ಕೊಂಡು ಮತ್ತು ಹೋರಾಟಗಳಿಂದ ಬಂದಿರತಕ್ಕಂಥ ಯಾವ ನಾಯಕರುಗಳು ಕೂಡ ಇವತ್ತಿನ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾವ ವ್ಯಕ್ತಿಗಳು ಆ ಆ ಥರದ ವ್ಯಕ್ತಿಗಳು ಚುನಾವಣೆಯಲ್ಲಿ ಸೋಲ್ತಿದ್ದಾರೆ ಮತ್ತು ಯಾರ್ಯಾರು ಗೆಲ್ತಿದ್ದಾರೆ ಅನ್ನೋದ್ರದ ಮೇಲೆ ಕರ್ನಾಟಕದ ರಾಜಕಾರಣ ಇವತ್ತಿನ ಈ ಸ್ಥಿತಿಗೆ ಬಂದು ನಿಂತಿದೆ ಯಾವುದೇ ನಾಯಕರು ಮಾತಾಡಿದ್ರು ಕರ್ನಾಟಕದ ಯಾವುದೇ ಪಕ್ಷದ ಯಾವುದೇ ನಾಯಕರು ಮಾತಾಡಿದ್ರು ಕೂಡ ಇವತ್ತಿನ ಬೆಳವಣಿಗೆ ಸರಿಯಲ್ಲ ಸರಿಪಡಿಸ್ಕೊಳ್ಳೋಕೆ ಇನ್ನೂ ಅವಕಾಶ ಇದೆ ಸರಿಪಡಿಸ್ಕೊಳ್ಳೋದು ಒಳ್ಳೆಯದು ಅನಿಲ್ ಅವರೇ ಫಸ್ಟ್ ರಿಯಾಕ್ಷನ್ ಪಾರ್ಲಿಮೆಂಟರಿ ಲ್ಯಾಂಗ್ವೇಜ್ನೇ ಅವರು ನಾವು ಇರಸ್ಪೆಕ್ಟಿವ್ ಆಫ್ ಎನಿ ಪೊಲಿಟಿಕಲ್ ಪಾರ್ಟಿ ವಿ ರೆಪ್ರೆಸೆಂಟ್ ಸಿ ಈಗ ಐ ಡೋಂಟ್ ನೋ ಇವತ್ತು ಸರ್ಕಾರ ಬಂದು ಸರಿಸುಮಾರು ಆರು ತಿಂಗಳಾಯ್ತು ಇವತ್ತಿಗೆ ಸೊ ಕೆಲವೇ ತಿಂಗಳುಗಳಲ್ಲಿ ಈ ಲೆವೆಲ್ ಫ್ರಸ್ಟ್ರೇಷನ್ ತೋರಿಸುವಂಥದ್ದು ಸಿ ನಮ್ಮ ಆಡಳಿತ ಯಾರು ಆಗಿರಲಿ ಭಾರತೀಯ ಜನತಾ ಪಾರ್ಟಿಯವರಾಗಿರಲಿ ನಮ್ಮ ನಮ್ಮ ಪಕ್ಷದ ನಾಯಕರಾಗಿರಲಿ ಇಲ್ಲ ಜೆ ಡಿ ಎಸ್ ನಾಯಕರಾಗಿರಲಿ ಆಡಳಿತದಲ್ಲಿ ಲೋಪದೋಷಗಳ್ನ ಹುಡುಕಬೇಕು ಆಡಳಿತದಲ್ಲಿ ವಿರೋಧ ಪಕ್ಷವಾಗಿ ಜನರ ಪರವಾಗಿ ಕೆಲಸ ಮಾಡಬೇಕು ಇವತ್ತು ನಾವು ಗ ಗ ಐ ಕಂಪ್ಲೀಟ್ಲಿ ಆ್ಯಂಡೋರ್ಸ್ ಗಂಗಾಧರ್ ಮೂರ್ತಿ ಹೇಳಿದ್ದನ್ನ ಇವತ್ತು ನಾವು ಎಂಥೆಂಥ ರಾಜಕಾರಣ ರಾಜಕಾರಣಿಗಳನ್ನ ನೋಡಿದ್ವಿ ನಿಜ್ಲಿಂಗಪ್ಪನವ್ರ ವಿಚಾರ ಆಗಿರ್ಬೋದು ವೀರೇಂದ್ರ ಪಾಟೀಲ್ ಆಗಿರ್ಬೋದು ಜೆ ಎಚ್ ಪಟೇಲ್ ಆಗಿರ್ಬೋದು ರಾಮಕೃಷ್ಣ ಹೆಗಡೆ ಆಗಿರ್ಬೋದು ರಾಮಕೃಷ್ಣ ಹೆಗಡೆ ಬಂಗಾರಪ್ಪ ದೇವರ ಅಲ್ಲ ಐಡಲ್ಸ್ ಫರಸ ಇವತ್ತು ಅಂಥ ರಾಜಕಾರಣ ಇದೆ ದೇವೇಗೌಡರು ಮಾಡ್ತಾ ಇದ್ದಾರೆ ನಾನು ನನ್ನ ನನ್ನ ಲೈಫಲ್ಲಿ ಕೆಲವೇ ವ್ಯಕ್ತಿಗಳು ಇವತ್ತಿಗೂ ಆ ಮೌಲ್ಯಗಳನ್ನ ಇಟ್ಕೊಂಡಿರೋದ್ರೊಳಗೆ ಒಬ್ಬರು ಅದರಲ್ಲಿ ಏನು ಎರಡು ಮಾತಿಲ್ಲ ಕೆಲವೊಂದು ಸರಿ ಫ್ರಸ್ಟ್ರೇಷನ್ ಆಗುತ್ತೆ ಬಟ್ ಈ ಲೆವೆಲ್ ಫ್ರಸ್ಟ್ರೇಷನ್ನು ಬರೀ ಕೆಲವೇ ಆರು ತಿಂಗಳಲ್ಲಿ ಇಷ್ಟೊಂದು ಹಸು ಪಟ್ಕೊಳ್ಳೋದು ಸಿ ನಾನು ಹೇಳ್ತಿರೋದು ನನ್ನ ಸ್ಕೀಮ್ಗಳ ಮೇಲೆ ಹೋರಾಟ ಮಾಡಲಿ ಆಡಳಿತದಗಳ ಮೇಲೆ ಹೋರಾಟ ಮಾಡಲಿ ಏನೋ ಪರ್ಸನಲ್ ರಿವೆಂಜ್ಗಳು ಇಟ್ಕೊಂಡು ಕರಿ ಅದು ನಾನು ಮಾಡಿದರೂ ತಪ್ಪೆ ಇನ್ನೊಬ್ಬರು ಮಾಡಿದರೂ ತಪ್ಪೆ ಆರು ತಿಂಗಳಾಗಿದೆ ಸರ್ಕಾರ ಬಂದು ಸರ್ಕಾರ ನಡೆಸೋಕೆ ಅವಕಾಶ ಮಾಡಿಕೊಡ್ಬೇಕು ಈಗ ನಾಳೆ ಅಸೆಂಬ್ಲಿ ಇದೆ ಅಸೆಂಬ್ಲಿಯಲ್ಲಿ ಪ್ರ ಕ್ ಕ್ವಶನ್ಸ್ಗಳನ್ನ ಪ್ರಿಪೇರ್ ಮಾಡಿರಿ ಜನರದ್ರುಗಡೆ ಇಡ್ರಿ ಮಾತಾಡಿರಿ ಸೊ ಅದು ಬಿಟ್ಬಿಟ್ಟು ನೀವು ಕ ಅವ್ರು ಇವರು ಯಾರೋ ಕಳ್ಳ ಇದೇನು ಎಲೆಕ್ಟ್ರಿ ಎಲೆಕ್ಟ್ರಿಸಿಟಿ ಕದ್ದ ಅಂತ ಅನ್ನೋದು ನೀನೇನೋ ಬ್ಲೂ ಫಿಲಿಮ್ ಮಾಡಿದೆ ಲ್ಯಾಂಗ್ವೇಜ್ ನಾವು ಮಕ್ಕಳನ್ನ ನ್ಯೂಸ್ಗಳಿಗೆ ಬೇರೆ ಮಿನಿಮಮ್ ಒಂದು ಮೂವತ್ತು ನಿಮಿಷ ಈ ದೇಶ ಪ್ರ ಈ ದೇಶದಲ್ಲಿ ಅಂತೂ ಪ್ರತಿಯೊಬ್ಬ ಪ್ರತಿನಿಧಿ ಈ ದೇಶದ ಪ್ರತಿನಿಧಿ ಜೊತೆಗೆ ಕೂತ್ಕೊಂಡು ಅವ್ರು ಏನು ಮಾತಾಡಿದ್ದಾರೆ ಏನು ಬಿಟ್ಟಿದ್ದಾರೆ ಅಂತೇಳಿ ದೇಶದ ಜನ ನೋಡುವಂಥ ಅಭ್ಯಾಸ ಬೆಳೆಸ್ಕೋಬೇಕು ಅಂತ ಹೇಳ್ತೀನಿ ನಾನು ಇಂಥ ಒಂದು ಮಾತುಗಳನ್ನ ಆಡ್ಕೊಂಡು ಹೋದರೆ ಮಕ್ಕಳ ಜೊತೆ ಕೂತ್ಕೊಂಡು ಈ ಅವ್ರು ನನಗೆ ಕೇಳ್ತಾರಪ್ಪ ಅಂದರೆ ಆ ಬ್ಲೂ ಫಿಲಿಮ್ ಅಂದರೆ ಏನಂತಂದರೆ ನಾವು ಏನು ಉತ್ತರ ಕೊಡಬೇಕು ಸಿ ದಿಸ್ ಇಸ್ ದಿಸ್ ಇಸ್ ನಾಟ್ ದ ಲ್ಯಾಂಗ್ವೇಜ್ ದಟ್ ವಿ ಶುಡ್ ಯೂಸ್ ಆಮೇಲೆ ಇದನ್ನು ಎಂಡೋರ್ಸ್ ಮಾಡೋದು ಇದನ್ನು ನಾವು ಅದನ್ನು ಅದು ಆಗಿದ್ಮೇಲೆ ಅದೊಂದು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ನ ತಗೊಳ್ಳೋದು ದಿಸ್ ಇಸ್ ನಾಟ್ ಎಟ್ ಆಲ್ ರೈಟ್ ಇಟ್ ಮೇ ಬಿ ನಮ್ಮ ಪಾರ್ಟಿ ಮಾಡಿದ್ರು ತಪ್ಪೆ ಜೆ ಡಿ ಎಸ್ ಮಾಡಿದ್ರು ತಪ್ಪೆ ಆಮೇಲೆ ನೀವು ನೋಡಿ ಯಾಕೆ ಸಿದ್ದರಾಮಯ್ಯವ್ರು ಒಂದು ವಿಚಾರ ನಾನು ಕೊಡ್ತೀನಿ ಒಂದು ಮಾತಾಡಿದ ಮೇಲೆ ಅದು ಎಲ್ಲೋಗಿ ನಿಂತ್ಕೊಳ್ತದೆ ಅಂತಂದರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಜಗಳ ಆಡ್ತಾರೆ ಊರುಗಳಲ್ಲಿ ಜಳ್ಗಳಾಡ್ತಾರೆ ಮನೆಗಳಲ್ಲಿ ಜಗಳ ಆಡ್ತಾರೆ ಫಾರ್ ವಾಟ್ ರೀಸನ್ ನಿಮಗೆ ಐದು ವರ್ಷಕ್ಕೊಂದ್ಸರಿ ಎಲೆಕ್ಷನ್ ಬರ್ತದೆ ನಿಮ್ಮ ವೋಟನ್ನು ನೀವು ಕರೆಕ್ಟಾಗಿ ಮಾರ್ಕೊಳ್ಳದೆ ಪ್ರತಿಯೊಬ್ಬರು ಯಾರಿಗೆ ಬೇಕೋ ಅವ್ರಿಗೆ ನೀವು ವೋಟ್ ಹಾಕಿ ಬಂದ್ಮೇಲೆ ಈ ತರದ ಪರಿಸ್ಥಿತಿಗಳಾಗೋದಿಲ್ಲ ಇವತ್ತು ಸಿದ್ಧ ನಮ್ಮ ಕುಮಾರಸ್ವಾಮಿ ಅವರು ಕೆಲವೇ ತಿಂಗಳುಗಳಲ್ಲಿ ಆರೇ ತಿಂಗಳುಗಳಲ್ಲಿ ಈ ಲೆವೆಲ್ ಫ್ರಸ್ಟ್ರೇಷನ್ ಅವಶ್ಯಕತೆ ಇದೆಯಾ ಇದು ಸೊ ಫ್ರಸ್ಟ್ರೇಷನ್ ಇಂದ ಇದ್ದಾರೆ ಅಂತ ಅಲ್ಲ ಫ್ರಸ್ಟ್ರೇಷನ್ ಮಾಡ್ಕೋಬಾರ್ದವ್ರು ಈಗ ತಾನೇ ಪಾಪ ಅವರು ವಾಸಿಯಾಗಿ ಬಂದಿದ್ದಾರೆ ಇಷ್ಟು ಫ್ರಸ್ಟ್ರೇಷನ್ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಪಾರ್ಲಿಮೆಂಟ್ ಲೆಟ್ಸ್ ಗೋ ಫಾರ್ ಅನ್ ಐಡಿಯಾಲಜಿಕಲ್ ಡಿಬೇಟ್ ಲೆಟ್ಸ್ ಗೋ ಫಾರ್ ಅ ಡೆವಲಪ್ಮೆಂಟ್ ಡಿಬೇಟ್ ನಾನು ಅದಕ್ಕೆ ಬರ್ತೀನಿ ಆಮೇಲೆ ನಾನು ಬರ್ತೀನಿ ನಿಮ್ಮ ಸ್ವಲ್ಪ ಇತ್ತೀಚೆಗೆ ಸ್ವಲ್ಪ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಅಲ್ಲ ಅರುಣ್ ಇಲ್ಲಿ ಅಧಿಕಾರದಲ್ಲಿದ್ದಾಗ ಸಿಕ್ಕಾಬಿಟ್ಟು ಶಬ್ದಗಳಿದ್ವು ಅರುಣ್ ಇಲ್ಲಿ ಯಾವ ನಾಯಕರಾದರೂ ಅಷ್ಟೇ ಅರುಣ್ ಪ್ರಜಾಪ್ರಭುತ್ವದಲ್ಲಿ ಆರೋಗ್ಯಕರ ಚರ್ಚೆಗೆ ಆರೋಗ್ಯಕರ ವಿಚಾರಗಳ ಒಂದು ವಿನಿಮಯಕ್ಕೆ ಅದು ಒಂದು ವೇದಿಕೆ ಆಗಬೇಕೆ ಹೊರತು ಆ ಚರ್ಚೆ ಮಾಡೋ ಸಂದರ್ಭದಲ್ಲಿ ಟೀಕೆ ಮಾಡೋ ಸಂದರ್ಭದಲ್ಲಿ ಈ ಥರ ಪದಗಳನ್ನು ಯಾರೂ ಕೂಡ ಬಳಸಬಾರ್ದು ಅದು ರಾಜ್ಯಾಗಲಿ ರಾಷ್ಟ್ರ ಮಟ್ಟದಾಗಲಿ ಎಲ್ಲಿ ಬೇಕಾದ್ರೂ ಆಗಲಿ ದಟ್ ಈಸ್ ಟೋಟಲಿ ಕಂಡಮ್ನಬಲ್ ಎರಡು ಮಾತೇ ಇಲ್ಲ ಅದರಲ್ಲಿ ಆಯಿತಲ್ಲ ಇವಾಗ ಈ ಪರ್ಟಿಕ್ಯುಲರ್ ಇನ್ಸಿಡೆಂಟ್ನ ಇದನ್ನು ತಗೊಂಡು ನೋಡೋದಾದ್ರೆ ನಿಮಗೆ ಹೌದು ಕುಮಾರಸ್ವಾಮಿ ಅವರು ಮಾಡಿದ ತಪ್ಪು ಕರೆಂಟ್ ತೊಗೊಬಾರ್ದಾಗಿತ್ತು ಅಚಾತುರಿ ಆಯಿತು ಅಂತ ಅವ್ರು ಹೇಳಿದ್ರು ಹಾಗಂದ ತಕ್ಷಣ ಅವ್ರನ್ನ ಕರೆಂಟ್ ಕಳ್ಳ ಅಂತ ಕರೆಯೋದು ಒಬ್ರು ಮಾಜಿ ಮುಖ್ಯಮಂತ್ರಿ ರೀ ಎರಡು ಸಲ ಮುಖ್ಯಮಂತ್ರಿ ಆಗಿರೋರು ಅವ್ರ ತಂದೆ ಪ್ರಧಾನಮಂತ್ರಿ ಆಗಿರೋಂಥವ್ರು ನೀವು ಅದನ್ನು ಹೇಳೋ ರೀತಿ ಬೇರೆ ಹೇಳ್ಬೋದಾಗಿತ್ತು ನಂಗೆ ಗೊತ್ತಿಲ್ಲ ಸೀರಿಯಸ್ಲಿ ಕಾಂಗ್ರೆಸ್ ಟ್ವಿಟರ್ ಹ್ಯಾಂಡ್ಲ್ ಯಾರು ಹ್ಯಾಂಡ್ಲ್ ಮಾಡ್ತೇನೆ ಅಂತ ಈ ನಡುವೆ ನಾನು ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ ಇನ್ಫ್ಯಾಕ್ಟ್ ಅನಿಲ್ ಅವರು ಫ್ರಸ್ಟ್ರೇಷನ್ ಬಗ್ಗೆ ಹೇಳಿದ್ರು ಕರೆಂಟ್ ಕಳ್ಳ ಅನ್ನೋದು ಒಂಥರ ಫ್ರಸ್ಟ್ರೇಷನ್ ಹೊರಗಡೆ ಬಂದಿರೋ ಅಂತ ಪದ ಅದು ಮತ್ತೆ ನಮ್ಮ ವಿಚಾರನೂ ಹೇಳ್ತೀನಿ ಕೇಳಿ ನಮ್ಮ ಬಗ್ಗೆ ಒಂದು ರೀಸೆಂಟ್ ಆಗಿ ಒಂದು ತುಂಬಾ ಸಿಲ್ಲಿ ಟ್ವೀಟ್ ಮಾಡಿದ್ರು ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾದ ಮೇಲೆ ಅನೌನ್ಸ್ ಆದ್ಮೇಲೆ ಇನ್ನು ಪದಗ್ರಹಣ ಮಾಡಿರಲಿಲ್ಲ ಅನೌನ್ಸ್ಮೆಂಟ್ಗೂ ಪದಗ್ರಹಣಕ್ಕೂ ನಾಲ್ಕೈದು ದಿವಸ ಗ್ಯಾಪ್ ಇತ್ತು ನೀವೇ ನೋಡಿದ್ರಿ ಎರಡರ ಮಧ್ಯೆ ನಮ್ಮ ಟ್ವಿಟರ್ ಹ್ಯಾಂಡಲ್ದ ಒಂದು ಸ್ಕ್ರೀನ್ಶಾಟ್ ತೆಗೆದ್ಬಿಟ್ಟು ಅದನ್ನು ಟ್ವೀಟ್ ಮಾಡಿಬಿಟ್ಟು ನೋಡಿ ಇದರಲ್ಲಿ ನಿನ್ನ ನಳಿನ್ ಕುಮಾರ್ ಕಟೀಲ್ ಅವ್ರ ಫೋಟೋನೇ ಇದೆ ವಿಜೇಂದ್ರ ರಾಜ್ಯಾಧ್ಯಕ್ಷ ಆಗೋದು ಇವ್ರಿಗೆ ಇಷ್ಟ ಇಲ್ಲ ಅದಕ್ಕೆ ಹಾಕಿಲ್ಲ ಅಂತ ಹೇಳಿಬಿಟ್ಟು ಆ ಥರ ಒಂದು ಸಿಲ್ಲಿ ಟ್ವೀಟ್ ಸೊ ಈ ಮಟ್ಟಕ್ಕೆ ಇಲ್ಲಿ ಈ ಇಲ್ಲಿ ಫ್ರಸ್ಟ್ರೇಷನ್ ನನಗೆ ಕಾಣಿಸ್ತಾ ಇರೋದು ಆಡಳಿತ ಪಕ್ಷದಲ್ಲಿ ಅದು ಕೇವಲ ಅಧಿಕಾರಕ್ಕೆ ಬಂದು ಆರೇ ತಿಂಗಳಲ್ಲಿ ವಿರೋಧ ಪಕ್ಷದಲ್ಲಿ ಅಲ್ಲ ನಾನು ಹೇಳ್ತಿರೋದು ಅರುಣ್ ಯಾರು ಮಾಡಿದ್ರು ತಪ್ಪೇನೆ ನಾನೇ ಹೇಳ್ತಿರೋದು ಈಗ ಕರೆಂಟ್ ಸಿನಾರಿಯೋ ಇದಕ್ಕೆ ಇದಕ್ಕೆ ಈ ಈ ಡಿಸ್ಕಷನ್ ಈ ವಿಚಾರಕ್ಕೆ ಬಂದಿರೋದ್ರಿಂದ ಕರೆಂಟ್ ವಿಚಾರಕ್ಕೆ ಅಥವಾ ಕಳೆದ ಒಂದು ತಿಂಗಳಿಂದ ನಡೀತಿರೋ ವಿಚಾರಕ್ಕೆ ಬರೋದ್ರಿಂದ ನಾನು ಹೇಳ್ತಿರೋದು ಸ್ಪೆಸಿಫಿಕ್ಕಾಗಿ ಸೊ ಈ ರೀತಿಯಾದಂಥ ಒಂದು ಸಿಲ್ಲಿ ಸಿಲ್ಲಿ ಟ್ವೀಟ್ಗಳು ತಿರ್ಗಾ ಸಿದ್ಧರಾಮಯ್ಯನವರು ಮೆಂಟಲ್ ಡಿಸ್ಆಾರ್ಡರ್ ಅಂತ ಏನೋ ಒಂದು ಯಾವುದೋ ಒಂದು ವೈ ಎಸ್ ಟಿ ಟ್ಯಾಕ್ಸು ಎತ್ತಿಂದ ಅವ್ರ ವಿಚಾರಕ್ಕೆ ಕುಮಾರಸ್ವಾಮಿಯವರ ವಿರುದ್ಧವಾಗಿ ಒಂದು ಟ್ವೀಟ್ ಮಾಡಿದಾಗ ಅದರಲ್ಲೂ ಅಷ್ಟೇ ಯಾವುದೋ ಒಂದು ಕಾಯಿಲೆನೆಲ್ಲ ಮೆನ್ಷನ್ ಮಾಡಿದ್ರು ಅವರು ಈ ರೀತಿ ಒಂದು ಕಾಯಿಲೆ ಇದೆ ಅದು ಏನು ಹೇಳ್ತಾರೆ ಅದಕ್ಕೆ ಅವರು ಇಮ್ಯಾಜಿನೇಷನ್ಗೆ ಹೋಗೋದು ಇಮ್ಯಾಜಿನ್ ಮಾಡ್ಕೊಳ್ಳೋದು ಅಂತೆಲ್ಲ ನಾನು ಈ ರೀತಿ ಪದ ಬಳಕೆಗಳಿದೆಯಲ್ಲ ಇದು ದಿಸ್ ಇಸ್ ನಾಟ್ ಆರೋಗ್ಯಕರವಾಗಿ ಚರ್ಚೆ ಮಾಡ್ಲಿ ಯಾರು ಬೇಡ ಅಂತ ಹೇಳಲಿಲ್ಲ ಗಂಗಾಧರ್ ಇವೆಲ್ಲ ವಿಚಾರಗಳನ್ನ ತರೋ ಅವಶ್ಯಕತೆ ಇತ್ತ ಬ್ಲೂ ಫಿಲ್ಮ್ ಅನ್ನುವಂಥದ್ದನ್ನ ಏನ್ ಮಾಡ್ತಾ ಇದ್ರು ಟೆಂಟ್ ಅಲ್ಲಿ ಕೂತ್ಕೊಂಡು ಒಬ್ಬ ಮಾಜಿ ಮುಖ್ಯಮಂತ್ರಿ ಈ ತರದ ಶೋಭೆ ತರುತ್ತಾ ಇಲ್ಲ ಈಗ ಈ ತರದ ಚರ್ಚೆಗಳು ಯಾಕೆ ಪ್ರಾರಂಭ ಆಗ್ತಿದಾವೆ ಮತ್ತೆ ಯಾಕೆ ಆಗ್ತಿದಾವೆ ಅಂತಂದ್ರೆ ನನ್ನ ಅನುಭವದಲ್ಲಿ ಇವತ್ತಿನ ನಾಯಕರುಗಳು ಹಲವಾರು ನಾಯಕರುಗಳು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಒಂದು ರಾಜಕಾರಣ ಮಾಡಿದ್ರೆ ಸಾಯಂಕಾಲದ ಮೇಲೆ ಒಂದು ಕಡೆ ಒಂದಷ್ಟು ಬುದ್ಧಿಜೀವಿಗಳ ಜೊತೆ ಒಂದಷ್ಟು ಇಂಟಲೆಕ್ಚುಲ್ಗಳ ಜೊತೆ ಒಂದಷ್ಟು ಹಿರಿಯ ಪತ್ರಕರ್ತರುಗಳ ಜೊತೆ ಮತ್ತು ಆಯಾ ಪಕ್ಷದ ಹಿರಿಯ ನಾಯಕರುಗಳ ಜೊತೆ ಕೂತ್ಕೊಂಡು ಚರ್ಚೆಗಳು ಅದು ಇದು ಭಾಳ ದೇಶದ್ದು ರಾಜ್ಯದ್ದು ಎಲ್ಲ ಚರ್ಚೆಗಳಾಗ್ತಾ ಇದ್ದವು ಅಲ್ಲಿ ಚರ್ಚೆ ಆದಂಥ ವಿಷಯಗಳು ಮಾರ್ನಯಿಸ ಬೆಳಗ್ಗೆ ಅಥವಾ ಪ್ರೆಸ್ ಮೀಟ್ ಕರೆದಾಗೋ ಅಥವಾ ಇನ್ನೊಂದೆಲ್ಲ ಚಾನಲ್ಗೆ ಬಂದು ಕೂತ್ಕೊಂಡಾಗೋ ಆ ಭಾಷೆಗಳ ಪ್ರಯೋಗ ಬಹಳ ಈಸಿಯಾಗಿ ಬಾಯಲ್ಲಿ ಬರ್ತಾ ಇತ್ತು ಇವತ್ತಿನ ನಾಯಕರುಗಳು ಯಾರ್ಯಾರು ಎಲ್ಲೆಲ್ಲಿ ಕೂರ್ತಾರೆ ಹೇಗೆ ಕೂರ್ತಾರೆ ಅಂತ ಜಗತ್ತಿಗೂ ಗೊತ್ತು ಎಲ್ರಿಗೂ ಗೊತ್ತು ಆ ಕಾರಣಕ್ಕೆ ಆ ಥರದ ಎಲ್ಲಿ ಖಂಡಿತವಾಗಲಿಲ್ಲ ಯಾಕೆಂದ್ರೆ ನಾನು ನಾನು ಯುಜಾಂತರ ನೋಡ್ತಾ ಇದ್ದೀನಿ ದೇವೇಗೌಡರು ಸಂಜೆ ಹೊತ್ತು ಕೂತ್ಕೊಂಡ್ರೆ ಒಂದಷ್ಟು ಹಿರಿಯ ಸಾಹಿತಿಗಳನ್ನ ಕರ್ಕೊಂಡು ಕೂನ್ಸ್ಕೊಂಡಿರೋರು ಜೆ ಎಚ್ ಪಟೇಲ್ರು ಅವ್ರ ಸಂಜೆ ಸಂಜೆ ಕಾಲದ ಅಭ್ಯಾಸಗಳಿದ್ದರೂ ಕೂಡ ಆ ಜಾಗದಲ್ಲಿ ಯುವರಾನಂದ ಮೂರ್ತಿ ಲಂಕೇಶ್ ಇಂಥವ್ರನ್ನೆಲ್ಲ ಕೂತ್ಕೊಂಡಿರೋರು ಸಿದ್ದರಾಮಯ್ಯನವರು ಕೂಡ ಇತ್ತೀಚೆಗೆ ಯಾಕೋ ಗೊತ್ತಿಲ್ಲ ಸಿದ್ದರಾಮಯ್ಯನವರು ಈಗ ಸೇರ್ತಿದಾರಲ್ಲೋ ಗೊತ್ತಿಲ್ಲ ನನಗೆ ಸಿದ್ದರಾಮಯ್ಯನವರು ಕೂಡ ಭಾಳ ಜನ ಮೈಸೂರಿಗೆ ಹೋದ್ರಾಗಲಿ ಕರ್ನಾಟಕ ಇದ್ರಿ ದೊಡ್ಡ ದೊಡ್ಡ ಇವ್ರ ಜೊತೆ ಕೂರ್ತಿದ್ರು ಅದೊಂದು ದೊಡ್ಡ ಇತಿಹಾಸ ಪರಂಪರೆ ಎಂ ಪಿ ಪ್ರಕಾಶ್ ಅವ್ರ ಜೊತೆ ಒಂದು ಒಂದು ನಿಮಿಷ ಅದಕ್ಕೆ ಹೇಳಿ ಎಂ ಪಿ ಪ್ರಕಾಶ್ ಅವ್ರ ಜೊತೆ ಸಾಯಂಕಾಲದ ಹೊತ್ತು ಕೂತ್ರೆ ನಿಮಗೆ ಒಂದು ದೊಡ್ಡ ಜ್ಞಾನ ಭಂಡಾರನೇ ಓಪನ್ ಆಗೋದು ಇಡೀ ಪ್ರಪಂಚದೆಲ್ಲ ಚರ್ಚೆ ಮಾಡೋರು ಇಂದಿಂತ ನಾಯಕರುಗಳ ಜೊತೆ ಇದ್ದಕ್ಕಂಥ ನಾಯಕರುಗಳು ಯಾವ ರೀತಿಯಾಗಿ ನಡ್ಕೊತಾ ಇದ್ದಾರೆ ಅನ್ನೋದ್ರ ಮೇಲೆ ಯಾರ ಜೊತೆ ಈಗ ಭಾಳ ಒಂದು ಗಾದೆ ಇದೆ ಒಬ್ಬ ಒಬ್ಬ ವ್ಯಕ್ತಿನ ಅಳಿಬೇಕು ಅಂತ ನಾನು ಸುತ್ತ ಇರೋ ಫ್ರೆಂಡ್ಸ್ಗಳು ಯಾರು ಅಂತ ಅಳಿದ್ರೆ ಸಾಕಂತೆ ಆ ವ್ಯಕ್ತಿ ಏನ ಏನಂತ ಹೇಳ್ಬಿಡ್ಬೋದಂತೆ ಹಂಗೆ ಇವತ್ತು ರಾಜಕಾರಣ ಎಲ್ಲಿಗೆ ಬಂದಿದ್ದಿದೆ ಅಂದ್ರೆ ಈ ಈ ಈ ಕಳೆದ ಆರು ತಿಂಗಳಿಂದ ಈಗ ನಮ್ ಕಾಂಗ್ರೆಸ್ ವಕ್ತಾರ ತಿಂಗಳು ಪರ್ಟಿಕ್ಯುಲರ್ ಆಗಿ ಕೇಳ್ತಾ ಇರೋದು ಕುಮಾರಸ್ವಾಮಿ ಅವರು ಬಳಕೆ ಮಾಡಿರೋ ಶಬ್ದ ಬ್ಲೂ ಫಿಲ್ಮ್ ಅನ್ನುವಂತ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಗಂಗಾಧರ್ ಮೂರ್ತಿ ಮಾತಾಡಿದ್ರೂ ತಪ್ಪೆ ಅವರು ಮಾತಾಡಿದ್ರೂ ತಪ್ಪೆ ಡಿ ಕೆ ಶಿವಕುಮಾರ್ ಮಾತಾಡಿದ್ರು ತಪ್ಪೆ ಸಿದ್ದರಾಮಯ್ಯವ್ರು ಮಾತಾಡಿದ್ರು ತಪ್ಪೆ ಈ ಮೂರು ಜನ ಘಟಾನುಘಟಿ ನಾಯಕರುಗಳು ಈ ರಾಜ್ಯದ ಮುಂದಿನ ಪೀಳಿಗೆಗೆ ಒಂದು ದೊಡ್ಡ ಪಂಕ್ತಿಯನ್ನು ಹಾಕ್ಕೊಡೋ ಅಂತ ಪೀಳಿಗೆಗಳು ಯಾಕೆ ಯಾಕೆ ಇದು ಪ್ರಾರಂಭ ಆಯಿತು ಅಂತ ಹೇಳ್ತೀನಿ ಕೇಳಿ ಸುಮ್ಮನೆ ಈಗ ಅವರು ಬ್ಲೂ ಫಿಲ್ಮ್ ಬಗ್ಗೆ ಮಾತಾಡಿದ್ರು ಇವ್ರು ಯಾರು ಇನ್ನೊಬ್ಬರು ಚುನಾವಣೆ ನಡೆದಿದ್ದೇ ಈ ಕರ್ನಾಟಕದ ಚುನಾವಣೆ ನಡೆದಿದ್ದೇ ಐಡಿಯಾಲಜಿಕಲ್ ಮೇಲೂ ನಡೀಲಿಲ್ಲ ಇಶ್ಯೂ ಬೇಸ್ಡ್ ಮೇಲೂ ನಡೀಲಿಲ್ಲ ನಡೆದಿದ್ದು ಯಾವುದು ಫಾರ್ಟಿ ಪರ್ಸೆಂಟ್ ಪೇ ಸಿ ಎಮ್ ಅಂತೇಳಿ ಮನೆ ಡಿ ಕೆ ಶಿವಕುಮಾರ್ ಅಂಡ್ ಸಿದ್ದರಾಮಯ್ಯ ಬಂದು ಪೋಸ್ಟ್ ಅಂಟಿಸಿದ್ರು ಅದಕ್ಕೇನಾದರೂ ಅರ್ಥ ಆಯ್ತಾ ಅದಾದ ಮೇಲೆ ಅವರ ಸೋಷಿಯಲ್ ಮೀಡಿಯಾನು ಕಾಂಗ್ರೆಸ್ ಕೆಲವು ಯುವ ಯುವಕರು ಯುವತಿಯರು ಯಾವ ಮಟ್ಟಕ್ಕೆ ಇಳಿದಿದ್ದಾರೆ ಒಂದು 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 ಮೂವರು ಇದ್ದಾರೆ ಕಾಂಗ್ರೆಸ್ನಲ್ಲಿ ನಾನು ನೋಡ್ತೀನಿ ಅಬ್ಸರ್ವ್ ಮಾಡಿದ್ದೀನಿ ಅವ್ರಿಗೂ ಗೊತ್ತು ಎಲ್ಲರೂ ಅವ್ರ ಹೆಸರುಗಳು ಹೇಳೋಕೆ ಹೋಗಲ್ಲ ನಾನು ಯಾವ ಮಟ್ಟಕ್ಕೆ ಇಳಿದಿದ್ದಾರೆ ಅಂದರೆ ಒಂದು ಒಂದು ಫೋಟೋ ಕುಮಾರಸ್ವಾಮಿಯವರು ಕುಮಾರಸ್ವಾಮಿಯವ್ರ ಬಣ್ಣದ ಬಗ್ಗೆ ಮಾತಾಡೋದು ಕುಮಾರಸ್ವಾಮಿಯವ್ರನ್ನ ಏನೋ ಏನೋ ಭಾಷೆಗಳು ನಮಗಿನ್ನ ಅದು ಜ್ಞಾಪಕನ ಇಡ್ಲಿ ಹಾಂ ಕರಿ ಇಡ್ಲಿ ಅಂತ ಅನ್ನೋದು ಈ ಥರದ ಭಾಷೆಗಳೆಲ್ಲ ಪ್ರಾರಂಭ ಆಗಿದ್ದೇ ಚುನಾವಣೆಗಿನ ಮುಂಚೆ ಯಾವ ವ್ಯಕ್ತಿ ಈಗ ನನಗೆ ಆ ಭಾಷೆ ನೀವು ಎಷ್ಟು ಸಲ ಹೇಳ್ಕೊಟ್ರೆ ನನಗದು ಬರಲ್ಲ ನಾವು ಅದು ಮಾತಾಡೋಕೆ ಹೋಗಲ್ಲ ಯಾಕೆ ಅಂತಂದ್ರೆ ಅದು ನಮ್ಗೆ ಅದು ಅಭ್ಯಾಸ ಇಲ್ಲ ನಮ್ಗೆ ಅಭ್ಯಾಸ ಇಲ್ಲ ಫ್ರಸ್ಟ್ರೇಷನ್ ಫ್ರಸ್ಟ್ರೇಷನ್ ಆದ್ರೆ ಪ್ರದರ್ಶನ ಅದಕ್ಕೆ ನಾನು ಹೇಳ್ತಿರೋದು ಅವ್ರಿಗೆ ಅದು ಅವ್ರಿಗೆ ಅದನ್ನ ಹೇಳಿದ್ದು ಫ್ರಸ್ಟ್ರೇಷನ್ ಯಾಕಾಗಿದೆ ಅಂತಂದ್ರೆ ಈ ಚುನಾವಣೆ ನಡೆದಿರೋದೇ ಅದ್ರ ಮೇಲೆ ಇದ್ರ ಮೇಲೆಲ್ಲ ಅಲ್ಲ ಐಡಿಯೋಲಜಿಕಲ್ ಮೇಲೆ ಅಲ್ಲ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಅಲ್ಲ ಕರ್ನಾಟಕದ ರಾಜಕಾರಣದ ಬಗ್ಗೆ ಅಲ್ಲ ನಡೆದಿದ್ದು ಅದ್ರ ಬಗ್ಗೆ ಭ್ರಷ್ಟಾಚಾರ ಅಥವಾ ನಿನ್ನ ಪರ್ಸನಲ್ ಲೈಫು ಈಗ ಡಿ ಕೆ ಶಿವಕುಮಾರ್ ಒಂದು ಸ್ಟೇಟ್ಮೆಂಟ್ ಮಾಡಿದ್ರೆ ಅವಾಗಲೂ ಒಂದ್ಸಲ ರಮೇಶ್ ಜಾರಕಿಹೊಳಿ ವಿಚಾರ ಬಂದಾಗ ಈಶ್ವರಪ್ಪನ ವಿಚಾರ ಬಂದಾಗ ಏನು ಹೇಳಿದ್ರು ನನ್ನ ನನ್ನ ತಂಟೆಗೆ ಬಂದವರ್ದ್ದೆಲ್ಲ ಸೆಟಲ್ಮೆಂಟ್ ಮಾಡಿ ಕಳಿಸಿದ್ದೀನಿ ನಿಮ್ಮದು ಹುಷಾರು ಅಂತ ಅಂದರು ಅರ್ಥ ಏನು ಸೆಟಲ್ಮೆಂಟ್ ಅಂದ್ರೆ ಏನು ಅದು ಇರೋದ್ರಲ್ಲಿ ಸ್ವಲ್ಪ ಒಳ್ಳೆ ಭಾಷೆ ಯಾವುದರಲ್ಲಿ ಸೆಟ್ಲ್ಮೆಂಟು ಹೊಡಿತೀವಿ ಬಡಿತೀವಿ ಅನ್ನೋದು ಎಲ್ಲಿ ಬಳಸೋ ಭಾಷೆಗಳದು ಹೇಳಿ ನಂಗೆ ಓಲಿ ರಮೇಶ್ ಕುಮಾರ್ ರಮೇಶ್ ಜಾರಕಿಹೊಳಿ ಅವರ ಬಗ್ಗೆ ಡಿ ಕೆ ಶಿವಕುಮಾರ್ ಆ್ಯಂಡ್ ಕಾಂಗ್ರೆಸ್ಸಿನ ಮಹಾನ್ ಕೆಲವು ಆಫೀಸ್ ಬೇರರ್ಗಳು ನಡ್ಕಂಡಿದ್ದ ರೀತಿ ಏನು ಯಾರು ಯಾರು ಪರ ನಿಂತಿದ್ರು ಅವರೆಲ್ಲ ರಮೇಶ್ ಜಾರಕಿಹೊಳಿ ಒಬ್ಬ ಇಸ್ ಅ ಲೀಡರ್ ಬಿ ಜೆ ಪಿ ಒಬ್ಬ ಭಾರತೀಯ ಜನತಾ ಪಾರ್ಟಿ ಒಬ್ಬ ನಾಯಕ ನಿಮ್ಮಲ್ಲೇ ಕಾಂಗ್ರೆಸ್ಸಲ್ಲಿ ಇದ್ದವರು ನಿಮ್ಮ ವೈಯಕ್ತಿಕ ವಿಚಾರನ ಅಷ್ಟೊಂದು ತಗೊಂಡು ಕಾಂಗ್ರೆಸ್ ನಾಯಕರೇ ಸೇಫ್ ಗಾರ್ಡಾಗಿ ನಿಂತ್ಕೊಂಡ್ರಲ್ಲ ಎಲ್ಲಿ ತಗೊಂಡೋಗ್ತಾ ಇದ್ದೀರಿ ರಾಜಕಾರಣ ನೀವು ಬಳಕೆ ಮಾಡೋದು ನಾನು ಅದನ್ನೇ ಹೇಳ್ತಾರೆ ಸರ್ ನಾನು ನಾನು ಮೊದಲೇ ಮೂರು ಮೊದಲೇ ಫಸ್ಟ್ ವರ್ಡ್ ಹೇಳ್ಬಿಟ್ಟಿದ್ದೀನಿ ಯಾವ ನಾಯಕರಾದರೂ ಸರಿ ಇನ್ಕ್ಲೂಡಿಂಗ್ ಅವ್ರ ಅವರ್ ಲೀಡರ್ ಆಲ್ಸೋ ನೆನ್ನೆಲ್ಲ ನಿನ್ನೆ ಒಂದು ಸ್ಟೇಟ್ಮೆಂಟ್ ನೀವು ಜಿ ಟಿ ಒಂದು ಸ್ಟೇಟ್ಮೆಂಟ್ ನೋಡಿರ್ಬೋದು ಏನು ಹೇಳಿದ್ರು ಹಿರಿಯರು ಅವರು ಸೀನಿಯರ್ ಮೋಸ್ಟ್ ಅಸೆಂಬ್ಲಿಯಿಂದ ಬಂದವರು ಏನು ಹೇಳಿದ್ರು ನಾನು ಸ್ವಾಮಿ ಅವ್ರಿಗೂ ಹೇಳಿದ್ದೀನಿ ಮತ್ತು ಬೇರೆ ನಾಯಕರುಗಳಿಗೂ ಹೇಳ್ತಾ ಇದ್ದೀನಿ ದಯವಿಟ್ಟು ವೈಯಕ್ತಿಕ ನಿಂದನೆಗಳಿಗೆ ಮತ್ತೆ ವೈಯಕ್ತಿಕ ಕೀಳು ಭಾಷೆಗಳಿಗೆ ಹೋಗಬೇಡಿ ಅಂತ ಹೇಳಿದ್ದೀನಿ ಅಂತ ಅಂದರು ಅದರ ಅರ್ಥ ನಮ್ಮಂತ ಸಣ್ಣ ಹುಡುಗರ ಹತ್ರ ಸಣ್ಣ ಯುವಕರ ಹತ್ರ ಈ ಮಹಾನ್ ನಾಯಕರುಗಳು ಯಾರನ್ನು ಕೂಡ ಎಸ್ ಅನಿಲ್ ಅವ್ರೆ ಅನಿಲ್ ಅವ್ರೆ ಈ ಕರೆಂಟ್ ಕಳ್ಳ ಅನ್ನುವಂಥದ್ದು ಎಷ್ಟೊಬ್ಬ ತರುತ್ತೆ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಆದ್ರೂ ಬಾಯಲ್ಲಿ ಬಾಯಿಯಲ್ಲಿ ಮೆಂಟಲ್ ಡಿಸಾರ್ಡರ್ ಅಂತ ಹೇಳಿ ಅದು ಫ್ರಸ್ಟ್ರೇಷನ್ ಅಲ್ವಾ ನಿಮ್ಗೆ ಹೇಳ್ತೇನೆ ಈಗ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರು ಸಹ ಆ ವಿಚಾರವನ್ನು ಬೇಸರಕೊಂಡೇ ಹೇಳಿದ್ದು ಯಾಕೆ ಅಂತ ಹೇಳ್ತೇನೆ ಒಂದು ಡಿಸ್ಕಷನ್ ನಡೀತದೆ ಫೋನಲ್ಲಿ ಸಿದ್ದರಾಮಯ್ಯನವ್ರ ಮಗ ಮತ್ತು ಸಿದ್ದರಾಮಯ್ಯನವರ ನಡುವೆ ಒಂದು ಸಂದರ್ಶನ ನಡೀತದೆ ಆ ಒಂದು ಟೆಲಿಫೋನಿಕ್ ಕಾನ್ವರ್ಸೇಷನಲ್ಲಿ ಕುಮಾರಸ್ವಾಮಿಯವ್ರು ನನ್ನ ಹತ್ರ ಏನೋ ಒಂದು ದಾಖಲೆ ಸಿಕ್ಬಿಡ್ತು ಬಂದು ತೋರಿಸ್ತೀನಿ ನಿಮ್ಮ ನಾಳೆ ಬೆಳಗ್ಗೆ ಪ್ರೆಸ್ ಮೀಟ್ ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಓಕೆ ಮಾಡಿ ಎಲ್ಲಾದರೂ ಕಾನೂನಲ್ಲಿ ಮಗ ಅಥವಾ ಅವರ ಬೇರೆ ಯಾರು ಅಸೆಂಬ್ಲಿ ನೋಡ್ಕೋಬಾರ್ದು ಅಂತಿದ್ಯಾ ಅಕಸ್ಮಾತ್ ಟ್ರಾನ್ಸ್ಫರೇ ಮಾಡಿಸಿದ್ದಾರೆ ಅನ್ಕೊಳ್ಳೋಣ ಫಾರ್ ಅ ಸೇಕ್ ಆಫ್ ಡಿಸ್ಕಶನ್ ಅಂಡ್ ಡಿಬೇಟ್ ತಪ್ಪಿದ್ಯಾ ಇದೇ ಹಸ್ತಕ್ಷೇಪ ಮಾಡೋ ಸರ್ ನಾನು ಹೇಳ್ತೀನಿ ಕೇಳಿ ಸರ್ ಒಂದು ಹೇಳ್ತೀನಿ ಕೇಳಿ ಆಪೋಸಿಷನ್ ಲೀಡರ್ ವಿಜೇಂದ್ರ ಹೇಳ್ತೀನಿ ಕೇಳಿ ಟ್ರಾನ್ಸ್‌ಫರ್ ಮಾಡಿಸೋದು ತಪ್ಪಲ್ಲ ಅಲ್ಲ ದುಡ್ಡು ತಗೊಂಡ ಟ್ರಾನ್ಸ್‌ಫರ್ ಮಾಡಿಸೋದು ತಪ್ಪು ಟ್ರಾನ್ಸ್‌ಫರ್ ಮಾಡಿಸೋದು ತಪ್ಪು ನಿಮಿಷ ಒಂದ್ ನಿಮಿಷ ಟ್ರಾನ್ಸ್‌ಫರ್ ಮಾಡಲ್ಲ ಸರ್ ಟ್ರಾನ್ಸ್‌ಫರ್ ಮಾಡಿಸೋದು ತಪ್ಪು ಯಾವ ಅಧಿಕಾರ ಇದೆ ಅವರಿಗೆ ಅರುಣ್ ನಾನು ಹೇಳ್ತೀನಿ ಕೇಳಿ ಆಪೋಸಿಷನ್ ಲೀಡರ್ಸ್ ಗಳು ಆಪೋಸಿಷನ್ ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಪೊಲಿಟಿಕಲ್ ಪಾರ್ಟಿ ಅಧಿಕಾರದಲ್ಲಿ ಇರ್ಲಿ ಅವರಿಗೆ ಬಂದು ಮನಿ ಕೊಡ್ತಾರೆ ಇಂತ ಆಫಿಸರ್ನ ಹಾಕಿ ನನಗೆ ಒಳ್ಳೇದಾಗ್ತದೆ ಇಂತ ಆಫೀಸರ್ಸ್ ಇಲ್ಲ ಇಂಥ ಮಾಧ್ಯಮದವರು ಹೇಳ್ತಾರೆ ಸರ್ ನನ್ನ ಟ್ರಾನ್ಸ್ಫರ್ ಮಾಡಿಸ್ಕೊಡಿ ಸರ್ ನಮ್ ಚಿಕ್ಕಪ್ಪ ಅಂತ ನಾವು ಅವಾಗ ಮಾಡಿಸ್ ನಾನು ಮಾಡಿಸಲ್ಲ ಅಂತ ಹೇಳಿ ಹೇಳ್ತಾ ಇರುವಂತ ರೀತಿಗೂ ಅಲ್ಲಿ ನಡೆದಿರುವಂತ ರೀತಿಗೂ ಬಹಳ ವ್ಯತ್ಯಾಸ ಮಾಡ್ಕೊಳ್ಳೋದಕ್ಕೂ ಯಾರೋ ಒಬ್ಬ ವ್ಯತ್ಯಾಸ